ಪುನೀತ್ ರಾಜ್ಕುಮಾರ್ ಅವರ ಒಂದು ತಿಂಗಳ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು. ಆಸ್ಟ್ರೇಲಿಯಾದಲ್ಲಿ ನೆಲೆಸಿರುವಂತಹ ಪುನೀತ್ ಪತ್ನಿ ಅಶ್ವಿನಿ ಅವರ ತಮ್ಮ ಮತ್ತು ತಂಗಿ ಇಬ್ಬರೂ ಸಹ ಬಂದು ಪುನೀತ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರೂ ಸಹ ಪುನೀತ್ ರಾಜ್ಕುಮಾರ್ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಆ ನಂತರದಲ್ಲಿ ಅವರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಪಾರ್ವತಮ್ಮ ಮತ್ತು ರಾಜ್ಕುಮಾರ್ ಅವರ ಸಮಾಧಿ ಬಳಿಯಲ್ಲೂ ಸಹ ಹೋಗಿ ಅವ್ರಿಗೂ ಸಹ ಪೂಜೆಯನ್ನು ಸಲ್ಲಿಸಿ ಅಲ್ಲೂ ಸಹ ಕಣ್ಣೀರನ್ನು ಹಾಕ್ತಾರೆ. ಆ ನಂತರದಲ್ಲಿ ಮನೆಗೆ ಬಂದಂತಹ ಅಶ್ವಿನಿ ಅವರ ತಮ್ಮ ಮತ್ತು ತಂಗಿ ಅವರೂ ಸಹ ಸ್ವಲ್ಪ ಇಲ್ಲಿಯೇ ಇದ್ದರೆ ಅವರ ಅಕ್ಕನಿಗೆ ಮನಸ್ಥಿತಿ ಚೆನ್ನಾಗಿರೋದಿಲ್ಲ, ಬೇರೆ ಹೊರಗಡೆ ಸ್ವಲ್ಪ ತಿರುಗಾಡ್ತಾ ಬೇರೆ ಕಡೆ ವಾತಾವರಣವನ್ನು ಚೇಂಜ್ ಮಾಡಿದ್ರೆ ಅವರಲ್ಲಿರುವ ಮನಸ್ಸಿನಲ್ಲಿರುವಂತಹ ಭಾರ ಕಡಿಮೆ ಆಗ್ಬೋದು ಅನ್ನುವಂತಹ ದೃಷ್ಟಿಯಿಂದ ಅಶ್ವಿನಿರವರನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ತಮ್ಮ ಊರಿಗೆ ತಮ್ಮ ಮನೆಗೆ ಕರೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡೋದಿಕ್ಕೆ ತಮ್ಮ ಮತ್ತು ತಂಗಿ ಇಬ್ಬರೂ ಸಹ ಅಶ್ವಿನಿಯವರನ್ನು ಕೇಳ್ತಾರೆ. ಆದರೆ ಅಶ್ವಿನಿರವರು ಎಲ್ಲಿಗೂ ಸಹ ಬರೋದಿಕ್ಕೆ ಒಪ್ಪೋದಿಲ್ಲ. ಯಾಕಂದರೆ ಅವರು ಇಲ್ಲೇ ಇರ್ತೀನಿ, ಜನಗಳು ಇಷ್ಟೊಂದು ಅಭಿಮಾನ ಇಷ್ಟೊಂದು ಪ್ರೀತಿಯನ್ನು ತೋರ್ತಾ ಇದ್ದಾರೆ, ಇವರನ್ನೆಲ್ಲ ಬಿಟ್ಟು ಬರೋದಿಕ್ಕೆ ಇಷ್ಟ ಇಲ್ಲ ಅನ್ನುವಂತಹ ಮಾತನ್ನು ಸಹ ಪುನೀತ್ ಪತ್ನಿ ಅಶ್ವಿನಿಯವರು ಹೇಳ್ತಾರೆ. ತನ್ನ ನೋವಿನಲ್ಲಿಯೂ ಸಹ ಬೇರೆಯವರ ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆಯನ್ನು ಕೊಡ್ತಾ ಇರುವಂತಹ ಅಕ್ಕನ ಈ ಪ್ರೀತಿಯನ್ನು ನೋಡಿದಂತಹ ತಂಗಿಯೂ ಸಹ ಕಣ್ಣೀರನ್ನು ಇಟ್ಟಿದ್ದಾರೆ. ಆ ಜೊತೆಗೆ ಪುನೀತ್ ಪತ್ನಿ ಅಶ್ವಿನಿ ಅವರು ಸಹ ಧೈರ್ಯತನದಿಂದ ದಿಟ್ಟತನದಿಂದ PRK ಪ್ರೊಡಕ್ಷನ್ ಮೂಲಕ ಬೇರೆಯವರಿಗೂ ಸಹ ನೆರವಿಗೆ ನಿಂತಿರೋದು ನಿಜಕ್ಕೂ ಕೂಡ ಮೆಚ್ಚಬೇಕಾದಂತಹ ವಿಚಾರ. ನೀವು ಸಹ ಇದನ್ನು ಮೆಚ್ಚೋದಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.